ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಚಿತ್ರದುರ್ಗ ಕ್ಷೇತ್ರ ಮುಂದಿನ ಕ್ಷೇತ್ರ ಸೊ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ತಿಪ್ಪಾರೆಡ್ಡಿ ಬಿ ಜೆ ಪಿಯಿಂದ ಗೆದ್ದಿದ್ರು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ತಿಪ್ಪಾರೆಡ್ಡಿ ಗೆದ್ದಿದ್ರು ಸುಮಾರು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ತಿಪ್ಪಾರೆಡ್ಡಿಯವರು ಜೆಬಿರೇನ ಬಾರಿಸಿದರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನಿಸುತ್ತೆ ನನಗೆ ಸಾಕಷ್ಟು ವಯಸ್ಸಾಗಿದೆ ನನಗೆ ಮಂತ್ರಿ ಪದವಿ ಕೊಟ್ಟಿಲ್ಲ ಅಂತ ಬೇಜಾರನ್ನು ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ವಯಸ್ಸಾಯಿತು ಬೇರೆಯವ್ರನ್ನ ತರಬೇಕು ಅಂತ ಬಟ್ ಯಾರು ಅನ್ನೋ ಒಂದು ಪ್ರಶ್ನೆ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ರಘು ಆಚಾರ್ಯ ಹೆಸರು ತುಂಬ ಓಡಾಡ್ತಾ ಇದೆ ನನಗೆ ಟಿಕೆಟ್ ಕೊಡಿ ದುರ್ಗದಿಂದ ಅಂತ ಕೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಕೆ ಸಿ ವೀರೇಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಹಿಂದೆ ಕೇಳಿ ಬಂದಿತ್ತು ಅವ್ರ ಹೆಸರು ಕೂಡ ಅವರು ಅಪ್ಲಿಕೇಶನ್ ಹಾಕಿದೆ ನನಗೂ ಟಿಕೆಟ್ ಕೊಡಿ ಅಂತ ಅದಾದಮೇಲೆ ಎಸ್ ಕೆ ಬಸವರಾಜನ್ ಷಣ್ಮುಗಪ್ಪ ಆಮೇಲೆ ಉಮಾಪತಿ ಯಾದವ್ ಬಾಲಕೃಷ್ಣ ಹೀಗೆ ಸಿಕ್ಕಾಪಟ್ಟೆ ಜನ ಅರ್ಜಿ ಹಾಕಿದ್ದಾರೆ ಚಿತ್ರದುರ್ಗಕ್ಕೆ ಬಿ ಜೆ ಪಿಯಲ್ಲಿ ತಿಪ್ಪಾರೆಡ್ಡಿ ಹೆಸರೇ ಕೇಳಿ ಬರ್ತಿದೆ ಬಟ್ ಅವ್ರು ಟಿಕೆಟ್ ಕೊಡ್ತಾರಾ ಇಲ್ವ ವಯಸ್ಸಿನ ವಿಚಾರವಾಗಿ ಏನೋ ಚರ್ಚೆ ಕೂಡ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡ ಬಾಲದ್ರತಾ ಬೆಳಿತ ಬೆಳೀತಾನೆ ಇದೆ ಇನ್ನು ಈ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಪರವಾಗಿ ಇತ್ತು ಸೊ ಈಗಲೂ ಕೂಡ ನಮ್ಮ ನವೆಂಬರ್ ಸರ್ವೆ ಪ್ರಕಾರ ಕರ್ನಾಟಕ ಟಿ ವಿಯ ಸರ್ವೆ ಪ್ರಕಾರ ಬಿ ಜೆ ಪಿ ಪರವಾಗಿ ಇದ್ದಂತೆ ಕಾಣಿಸಿದೆ ಬಿ ಜೆ ಪಿ ಪರವಾಗಿ ಇದೆ ಸೊ ಯಾವ್ದರಿಂದ ಕೈ ಟಿಕೆಟ್ ಕೊಡಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆದರೂ ಕೂಡ ಈ ಕ್ಷಣಕ್ಕೆ ಬಿ ಜೆ ಪಿಯ ತಿಪ್ಪಾರೆಡ್ಡಿ ಗೆಲ್ಲಬಹುದು ಅಂತ ಇದೆ ಕಾಂಗ್ರೆಸ್ ಅಲ್ಲಿ ಇಷ್ಟು ನಾಯಿ ಬಾರೋ ಇಷ್ಟು ಲಿಸ್ಟ್ ಇದೆ ತಿಪ್ಪಾರೆಡ್ಡಿ ಅವರು ಸಕ ತುಂಬಾ ಸಲ ಮುನ್ಸ್ಕೊಂಡಿದ್ರು ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ ನಾನು ಆರ್ ಬರ ಗೆದ್ದೆ ಆರು ಬ ಆರು ಸಾವಿರಕ್ಕೆ ಗೆದ್ದಿದ್ದೀನಿ ಯಾಕೆ ಮಂತ್ರಿ ಬಾರಿ ಕೊಡ್ತಾ ಇಲ್ಲ ಅಂತ ವಯಸ್ಸಾಯ್ತು ಕೊನೆ ಚುನಾವಣೆ ಅಂತ ಲಾಸ್ಟ್ ಟೈಮ್ ಹೇಳ್ದತ್ತಿತ್ತು ಸೊ ಈಗ ಅವರೇ ನಿಂತ್ಕೊಳ್ತಾರೆ ತಿಪ್ಪಾರೆಡ್ಡಿ ಹ್ಮ್ ಬಿಜೆಪಿಯಿಂದ ಲೀಟ್ರದವ್ರೇನಲ್ಲ ಹೌದು ತಿಪ್ಪಾರೆಡ್ಡಿ ಲೀಡರು ಚುನಾವಣೆ ಮಾಡೋದು ಹೆಂಗೆ ಅಂತ ಕರಗತ್ತಾಗ ಮನುಷ್ಯಂಗೆ ಇವರ ಅಪೋಸಿಟ್ ಕೆ ಸಿ ವೀರಿಂದ ದೊಡ್ಡನಾಳಿಯ ನಿಂತ ಕೂಡ ಜೆಡಿಎಸ್ ಇಂದ ಮೂವತ್ತೆರಡು ಸಾವಿರ ಓಟಲ್ ಮೂವತ್ತೆರಡು ಸಾವಿರ ಹೋಟೆಲ್ ಗೆದ್ರು ಎರಡನೇ ವಿಚಾರ ಎಸ್ ಕೆ ಬಸವರಾಜನ್ ಸ್ವಾಮೀಜಿ ವಿಚಾರ ಸಂಬಂಧಪಟ್ಟ ಒಂದಷ್ಟು ಸಮಸ್ಯೆ ಸಿಲುಕಿರ್ತಕ್ಕಂಥ ಎಸ್ ಕೆ ಬಸವರಾಜನ್ ಸಹ ಇಲ್ಲಿ ಕಾಂಗ್ರೆಸ್ ಅರ್ಜಿ ಹಾಕಿದ್ದಾರೆ ಜೊತೆಗೆ ರಘು ಆಚಾರ್ ಎರಡು ಬಾರಿ ಇಲ್ಲಿ ಎಂಎಲ್ಸಿ ಎಂಎಲ್ಸಿ ಎಂ ಎಲ್ ಸಿ ಒಂದ್ಸಾರಿ ಇಂಡಿಪೆಂಡೆಂಟ್ ಒಂದ್ಸರಿ ಹೆಲಿಕಾಪ್ಟರ್ ಬಂದು ನಾಮಿನೇಷನ್ ಫೈಲ್ ಮಾಡಿ ದುಡ್ಡು ಹೊಡೆದು ಚುನಾವಣೆ ಎತ್ಕೊಂಡು ಹೋಗುವಂತ ಅವ್ರು ಹೇಳ್ಕೊಂಡಿದಾರೆ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಎಂ ಎಲ್ ಸಿ ಆಗುವಂತ ಅವಶ್ಯಕತೆ ಬಂದ್ಬಿಟ್ಟಿದೆ ಅಂತ ಇಂಡಿಪೆಂಡೆಂಟ್ ಆದಾಗ ಅವರು ಬೇಸಿಕಲಿ ಅವರು ರಿಯಲ್ ಎಸ್ಟೇಟ್ ಬೇರೆ ಬೇರೆ ಬಿಸ್ನೆಸ್ ಗಳೆಲ್ಲ ಇದೆ ಇದಾರೆ ಬಟ್ ಈಗಲೂ ಕೂಡ ಅದೇ ತರ ಚಿತ್ರದುರ್ಗದ ಎರಡು ಮೂರು ಎರಡು ಎರಡು ಲಕ್ಷ ಮತದಾರರನ್ನ ಅದೇ ರೀತಿ ನಾನು ಹೊಲಿಸ್ಕತ್ತೀನಿನ್ನೋ ಅವ್ರು ಇದಾರೆ ಅದ್ರಲ್ಲಿ ಬೇಸಿಕಲಿ ಇವರು ದೊಡ್ಡಣ್ಣವರ ಅಳಿಯ ಕಳೆದ ಮೂವತ್ತೆರಡು ಸಾವಿರಿದ್ರು ಅವ್ರಿಗೆ ಅವ್ರ ಪರವಾಗಿ ಡಿ ಕೆ ಶಿವಕುಮಾರ್ ಲಾಬಿ ಅವರು ಹಿರಿಯವರ್ ಹೋಗಿದ್ರು ಜೆಡಿಎಸ್ ಇಂದ ಟಿಕೆಟ್ ಕೇ ಅಂತ ಕುಮಾರಸ್ವಾಮಿ ಕಳ್ಸಿದ್ರು ಯಾಕೋ ಅವ್ರ ಸವಾಸ ಸರಿ ಹೋಗಲ್ಲ ಅಂತ ಕುಮಾರಸ್ವಾಮಿ ಅವ್ರಿಗೆ ಕೈ ಮುಗಿದು ವಾಪಸ್ ದುರ್ಗಕ್ಕೆ ಬಂದು ಈಗ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಕ್ಕೆ ಇಲ್ಲಿ ಕೆ ಸಿ ವೀರೇಂದ್ರ ಇದ್ ಮಾಡ್ತಾ ಇದ್ರೆ ಇಲ್ಲಿ ರಘು ಆಚಾರ್ ಕೆ ಸಿ ವೀರೇಂದ್ರ ಮತ್ತೆ ಬಸವರಾಜನ್ ಇವ್ರ ಮೂರು ಕೂಡ ಪ್ರಭಾವಿಗಳೇ ಷಣ್ಮಗಪ್ಪ ಅದು ಬಿಟ್ಟು ಯಾರು ಶಿವ ಯಾದವ್ ಉಮಾಪತಿ ಬಾಲಕೃಷ್ಣ ಇವರಲ್ಲ ಯಾದವರು ಒಂದಷ್ಟು ಟಿಕೆಟ್ ಗೊತ್ತಿರಲಿ ಚಿತ್ರದುರ್ಗ ಜಿಲ್ಲೆ ತುಮಕೂರಿನ ಶಿರಾ ಮಧುಗಿರಿ ಚಿಕ್ಕನಾಯ್ಕಳ್ಳಿ ಗುಬ್ಬಿ ಈ ಭಾಗ ಸೇರದಂಗೆ ಅಲ್ಲೆಲ್ಲ ಗೊಲ್ಲರ ಯಾದವರ ಒಂದಷ್ಟು ಪ್ರಭಾವ ಇದೆ ಬಿಜೆಪಿ ಪೂರ್ಣಿಮಾ ಶ್ರೀನಿವಾಸ ಟಿಕೆಟ್ ಕೊಟ್ಟಿತ್ತು ಅಲ್ಲಿ ಹಿರಿಯೂರಲ್ಲಿ ಬೆಟ್ಸ್ವಾಮಿಗೆ ಗುಬ್ಬಿಲ್ ಟಿಕೆಟ್ ಕೊಟ್ಟಿದ್ರು ಈ ಇಷ್ಟು ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಯಾದವರು ಒಂದು ರೀತಿಯ ಪವರ್ಫುಲ್ ಅವರು ಯಾರ ಯಾರು ಮುನ್ಸ್ಕೊತಾರೆ ಅವರ ಸೋಲಿಸ್ತಾರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದಿದ್ದು ಚಳಕೆರೆ ರಘುಮೂರ್ತಿ ಯಾಕೆ ಅಂದ್ರೆ ಅಲ್ಲಿ ಸ್ವಲ್ಪ ಲೀಡರ್ ಅನ್ಕೊಂಡು ಒಂದಷ್ಟು ಜನ ಇದ್ದಾರೆ ಅದರಲ್ಲಿ ಡಾಕ್ಟರ್ ಸಾಸು ಸತೀಶ್ ಕೂಡ ಒಬ್ರು ನೆಕ್ಸ್ಟ್ ತುಮಕೂರು ಬಂದಾಗ ಅವ್ರ ವಿಷಯ ಹೇಳ್ತೀನಿ ಅವ್ರ ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ ಅವ್ರು ಓಟ್ ಹಾಕ್ತಾರೆ ಎಲ್ಲ ಕಡೆ ಕೊಡ್ಲಿಲ್ಲ ಯಾರವೇ ಅಂತಂದ್ರೆ ಉಲ್ಟಾ ಮಾಡ್ತಾರೆ ಇದು ಇಲ್ಲಿರೋ ಲೆಕ್ಕಾಚಾರ ಸೊ ಇದು ದುರ್ಗಾದ್ ಬಿಟ್ಟು ಏನಂಗಾರ ಯಾದವರು ಕಾಂಗ್ರೆಸ್ ಕಾರ್ಪಟ್ರೆ ಗೆದ್ಬಿಡುತ್ತೆ ಹೌದು ಯಾವ್ದವರ್ಗೆ ಬಲ ಇದೆ ಆದ್ರೆ ತಿಪ್ಪಾರೆಡ್ಡಿ ಮೋರ್ ಪವರ್ಫುಲ್ ವಯಸ್ಸಾಯ್ತು ಅಂದ್ರಿ ಹ್ಮ್ ಅವರ ರಾಜಕೀಯ ಹಸಿವಿಗಿನ್ನೂ ವಯಸ್ಸಾಗಿಲ್ಲ ತಿಪ್ಪಾರೆಡ್ಡಿ ವಯಸ್ಸಾಗಿರ್ಬೋದೇನು ತಿಪ್ಪಾರೆಡ್ಡಿ ಅವರ ರಾಜಕೀಯ ಹಸಿವಿಗೆ ವಯಸ್ಸಾಗಿಲ್ಲ ಬಿಜೆಪಿ ಕಮಾಂಡ್ ಅಲ್ಲಿ ಮೂವತ್ತೆಂಟು ಜನ ಮಿಸ್ ಮಾಡ್ತಾರೆ ಪಕ್ಷೇತರ ಪಕ್ಷೇತರವಾಗಿ ಕೂಡ ಕುಮಾರಸ್ವಾಮಿ ಬೇಕಾದ್ರೆ ಕರ್ತ ಟಿಕೆಟ್ ಕೊಡ್ತಾರೆ ತಿಪ್ಪಾರೆಡ್ಡಿ ಸ್ಟ್ರಾಂಗ್ ತಿಪ್ಪಾರೆಡ್ಡಿ ಮತ್ತೆ ಬಿಜೆಪಿ ಇತ್ತೀಚೆಗೆ ಹಿಂದೂ ಮಹಾಸಭಾದವರು ಗಣಪತಿಯನ್ನ ಅದ್ಭುತವಾಗಿ ಮಾಡ್ತವ್ರೆ ಲಕ್ಷಾಂತರ ಜನ ಸೇರಿಸ್ತಾರೆ ಆದರೆ ಬಿಜೆಪಿ ಪ್ಲಸ್ ತಿಪ್ಪಾರೆಡ್ಡಿ ಅಲ್ಲಿ ಗೆಲುವಿಗೆ ಕಾರಣ ಕಾರಣ ಸೊ ಇದನ್ನ ಒಪ್ಕೋಬೇಕು ಸೊ ಚಿತ್ರದುರ್ಗ ಕ್ಷೇತ್ರ ಬಿಜೆಪಿ ತೆಕ್ಕೆಯಲ್ಲಿ ಇದೆ ಇದೆ ಮುಂದಿನ ತಿಂಗಳು ಅದೇ ಕೂಡ ಟ್ರೆಂಡ್ ಬಂದ್ರು ಬರಬಹುದು ರಘು ಕೆಸಿ ಕೆಸಿವಿ ಎಸ್ ಕೆ ಬಸವರಾಜನ್ ಟಿಕೆಟ್ ಆದ್ಮೇಲೆ ಮೂವರು ಪ್ರಭಾವಿಗಳು ಆಮೇಲೆ ಮದಗಜಗಳ ಕಾಳಗಾಯಲ್ಲಿ ಹ್ಮ್ ಒಬ್ಬರು ಸಿಕ್ಕ್ರಿ ಇನ್ನಿಬ್ರು ಮಾಡಲ್ಲ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ